ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಮಲ್ಲಪ್ಪ ಚೋತಾವರ್. ಈಗಾಗಲೇ ನೋಡ್ತಾ ಇದ್ದೀರಿ, ಆಯ್ಕೆಯಾದಂತೆ ಉತ್ತರ ಭಾರತದ 3 ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆಯಂತೆ ಮುಗಿದೋಗಿಬಿಡ್ತು. ಈಗ BJPಗೆ ಒಬ್ಬರೇ ಒಬ್ಬ ನಾಯಕ ಇವತ್ತು, ಅದು ಮೋದಿ ಪ್ರಧಾನಮಂತ್ರಿಗಳು. ಇವ್ರು ಬಿಟ್ಟರೆ ಇನ್ಯಾರೂ ಇಲ್ಲ ಅಲ್ಲೇ, ಎಲ್ಲರೂ ಇವ್ರು ಹೇಳಿದಂಗೆ ಕೇಳುವಂಗೆ. ಈವನ್ RSS ಸಹಿತು, ಯಾಕಂದರೆ ಇಂದಿರಾಜಿ ಅವರಿದ್ದಲ್ಲೇ ಇದ್ದ ಸಮಯದಲ್ಲೇ ತುರ್ತು ಪರಿಸ್ಥಿತಿನ ತಂದರು, ಡಿಕ್ಟೇಟರ್ ಆಗಿದ್ದರು, ತಮ್ಮ ಬೇಗಂತ ಮನ್ಮಾನಿ ಮಾಡ್ತಾಯಿದ್ರು ಅಂತೇಳಿ ಟೀಕಾ ಮಾಡ್ತಿದ್ವಿ. ಜೊತೆಗೆ BJPನೂ ಟೀಕಾ ಮಾಡ್ತಾಯಿದ್ರು. ಇನ್ನು ಅದನ್ನು ಟೀಕೆ ಮಾಡುವಂಥ ಹಕ್ಕು ಅವ್ರಿಗೆ ಉಳಿಲಿಲ್ಲ ಅಂತೇಳಿ. ಯಾಕಂದರೆ ಯಾರಿದ್ದಾರೆ ಮೋದಿಜಿ ಅವರು ವಿರೋಧವಾಗಿರಲಿ ಪಾರ್ಟಿಯಲ್ಲಿ, ಅಷ್ಟೇ ಯಾಕೆ ಸರ್ಕಾರದಲ್ಲಿ ಯಾರಿದ್ದಾರೆ? ಒಬ್ಬರ ಹೆಸರು ಹೇಳಿದ್ರು ನೋಡೋರು, ಹೌದಪ್ಪ ಇವರು ಅವ್ರ ತಪ್ಪನ್ನು ಎಚ್ಚು ಹೇಳುವಂಥವ್ರು ಇದ್ದಾರೆ ಒಬ್ಬರಾದರೂ, ಯಾರೂ ಇಲ್ಲ, ಯಾರೂ ಉಳಿದಿಲ್ಲ. ಪಕ್ಷದಲ್ಲಿ ಉಳಿದಿಲ್ಲ, RSSಲ್ಲೂ ಇಲ್ಲ. ಮೋಹನ್ ಭಾಗವತರು ಸಹಿತ ಇವತ್ತು ಒಂದು ರೀತಿಯಿಂದ BJP ಮತ್ತು ಮೋದಿಜಿ ಅವರು ಅವರೇ ಹೇಳಿದ್ರು ಅದಪ್ಪ ಅನ್ನೋಂಗೆ. ಅಂದರೆ ಇವತ್ತು RSS ಮತ್ತು BJP ಎರಡು ಒಂದಪ್ಪ ಇವು ಅನ್ನುವಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಈ 3 ಆಯ್ಕೆಗಳು, ಈ 3 ಆಯ್ಕೆಗಳು ಜೊತೆಗೆ ಇವ್ರ ಕ್ಯಾಬಿನೆಟ್ ನೋಡಿರಿ ಇವತ್ತು ಸೆಂಟ್ರಲ್ ಗೌರ್ಮೆಂಟದ್ದು, ಅಲ್ಲೂ ಯಾರಿದ್ದಾರೆ, ಯಾವ ಒಬ್ಬ ಮಿನಿಸ್ಟರು ಹೌದ್ರಿ ಇದು ತಪ್ಪದ ಅಂತೇಳಿ ಡಿಸ್ಕಷನ್ದಾಗ ಧ್ವನಿ ಎತ್ತಿ ಮಾತಾಡುವಂಥವ್ರು ನೋ ಒನ್ ಕ್ಯಾನ್ ದೇ ಆರ್. ಇನ್ನು ಮುಂದೂ ಇಲ್ಲ, ಹಿಂದೂ ಇಲ್ಲ, ಅಂದರೆ ಇನ್ನು ಮುಂದೆ ಮುಂದೆ ಏನೂ ಇಲ್ಲ. ಇನ್ನು ಮುಂದೆ ಇರುವಂಥದ್ದು ಒಂದು ಏನಪ್ಪ ಅಂದರೆ, ಇನ್ನು ಮುಂದಿರುವಂಥದ್ದು ಏನು ಮೋದಿಜಿ ಅವ್ರು ಹೇಳ್ತಾರೆ ಅದು ನಡೆಯುವಂಥದ್ದು ಅಂತ ಒಂದು ಸಿಸ್ಟಮ್ ಇವತ್ತು ನಿರ್ಮಾಣ ಆಗಿಬಿಟ್ಟದ. ಹಿಂದೆ ಯಾರೋ ತಪ್ಪು ಮಾಡಲಿ ಏನೂ ಮಾಡಲಿ, ಕಾಂಗ್ರೆಸ್ಸಿಗರು ಇವತ್ತು ಎಷ್ಟೋ ವಾದ ಮಾಡಿದರು, ಆ ಒಂದು ಕಾಂಗ್ರೆಸ್ ನೆಲೆಗಟ್ಟಲ್ಲಿ ಮುಂದುವರೆದಂಥ BJP ಇವತ್ತು ಒಬ್ಬ ನಿಧಾನಕ್ಕೆ ಎಲ್ಲ ಸಂಸ್ಥೆಗಳನ್ನು ತಮ್ಮ ಕೈಲಿ ತಗೊಳ್ಳೋಂಥ ಒಂದು ಏಕೀಕೃತ ವ್ಯಕ್ತಿತ್ವ ಇವತ್ತು ಬೆಳೆದಿಂಥದ್ದು. ಇದು ಸರಿಯೋ ತಪ್ಪು ಅವನು ವಿಚಾರ ಮಾಡಿದಾಗ ಡೆಮೋಕ್ರಸಿಯಲ್ಲ ಒಬ್ಬನೇ ವ್ಯಕ್ತಿ ಇರುವಂಥದ್ದು, ಒಬ್ಬನೇ ನಾಯಕನಿರುವಂಥದ್ದು, ಇದು ತಪ್ಪ ಅಂತ ನಾವು ಇಷ್ಟು ಹೇಳ್ಬೋದು. ಇದರಿಂದ ಏನು ಆಗ್ತದಪ್ಪ ಅಂದ್ರೆ ಮುಂದೆ ಏಕಾಧಿಪತಿ ಒಬ್ಬನ ಆಡಳಿತ ಇಡೀ ದೇಶ ತುಂಬ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾವುದನ್ನು ಅಂಬೇಡ್ಕರ್ ಅವರು ಗಾಂಧೀಜಿಯಂಥವರು ವಿರೋಧ ಮಾಡಿದರು ಅದು ನಿಧಾನಕ್ಕೆ ಇನ್ನಷ್ಟು ಹೋಗ್ತದೆ ಏನೋ ಅನ್ನುವಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಸಾಕಷ್ಟು ವಿಚಾರವಾದಿಗಳಿರ್ಬೋದು, ಚಿಂತಕರಿರ್ಬೋದು, ಏನೂ ಇರಲಿ, ಇವತ್ತು ಈ ಎಲ್ಲನೂ ಈಗ ಮೋದಿಜಿ ಅವ್ರ ಮುಂದೆ ನತಮಸ್ತಕ ಆಗಿಬಿಟ್ಟಿದವಂತ. ಇಲ್ಲಿ ಯಾರೂ ಇಲ್ಲ, ಲೆಫ್ಟ್ ಇಲ್ಲ, ರೈಟ್ ಅಂತ ಇದ್ದಾರೆ, ಮತ್ತೆ ಕಾಂಗ್ರೆಸ್ ಸಹಿತ ಅಂತ ಬಲ ಉಳಿದಿಲ್ಲ ಇವತ್ತಿನ ಪರಿಸ್ಥಿತಿ. 2024 ಚುನಾವಣೆ ನಂತರ ಏನಾಗ್ತದೆ ನೋಡಬೇಕಾಗಿ, ಜನರ ಕೈಯಲ್ಲದೆ ಜನ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂತೇಳಿ. ಆದರೆ ಜನಕ್ಕೆ ಬೇಕಾಗುವಂಥ ಜನರನ್ನು ಮನಮರಳು ಮಾಡುವಂಥ ಎಲ್ಲನೂ ಶಕ್ತಿ ಇವತ್ತು ಪಡ್ಕೊಂಡಿದ್ದಾರೆ ಮೋದಿಜಿ ಅವರು. ಈಗ ನೋಡಿರಿ, 3 ಜನ ವಿಶೇಷವಾಗಿ ಮಧ್ಯಪ್ರದೇಶದ ಬಗ್ಗೆ ಭಾಳಷ್ಟು ಜನರ ಆಸಕ್ತಿ ಇತ್ತು. ಯಾಕೆಂದರೆ ಉಳಿದವ್ರು ಒಂದಿಬ್ಬರು ನಾಯಕರು ಉಳಿದಿದ್ರು. ಒಂದು ಏನಪ್ಪ ಅಂದರೆ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ರವರು, ಎರಡನೇದವರು ನಮ್ಮ ಹೆಣ್ಮಗಳು, ನಿಮಗೆ ಗೊತ್ತದೆ ಈಗ ಹೇಳುವಂಥದ್ದಿಲ್ಲ, ವಸುಂಧರಾ ರಾಜೇ ಅವರು. ಇಲ್ಲೇನೋ ಅವ್ರು ತಾವು ಮುಖ್ಯಮಂತ್ರಿಗಳಾಗಿ ಮುಂದುವರಿಯಬಹುದು ಏನೋ ಒಂದು ಭಾಳಷ್ಟು ಜನರ ಅಭಿಪ್ರಾಯ ಆಗಿತ್ತು. ಆದರೆ ಆರಂಭದಿಂದಲೂ ಮೋದಿಜಿ ಅವರು ಇವ್ರ ಮೇಲೆ ಟಾರ್ಗೆಟ್ ಮಾಡಿ ಇವರು ಏನಪ್ಪ ಅಂತಂದರೆ ಸೋಲು ಸಾಧ್ಯತೆಗಳಿದ್ದಾವೆ, ಯಾಕೆ ಆ್ಯಂಟಿ ಇನ್ಕಮ್ ಮನುಷ್ಯ ಇದ್ದಾವೆ ಮತ್ತು ಇವ್ರ ಮೇಲೆ ಆರೋಪಗಳಿದ್ದಾವೆ ಅಂತೇಳಿ ಆದಷ್ಟು ತಮ್ಮ ವಿರೋಧಿಗಳ ವಿರುದ್ಧವಾಗಿ, ಅಂದರೆ ಇವರಿಬ್ಬರು ವೈಚಾರಿಕವಾಗಿ ಆಗಲಿ ಅಥವಾ ಪಾರ್ಟಿಯಲ್ಲಾಗಲಿ ಒಂದು ವ್ಯಕ್ತಿತ್ವ ಪಡೆದಂಥವ್ರು, ಇವರನ್ನು ಹೇಗಾದರೂ ಮಾಡಿ ಕರ್ಬ್ ಮಾಡುವಂಥ ಬದುಕು ಸರಿಸುವಂಥ ಪ್ರಯತ್ನ ಮಾಡಿದರು, ಅದರಲ್ಲಿ ಯಶಸ್ವಿಯಾಗಿ ಬಿಟ್ಟಿರೋದು. ಇವತ್ತೆಲ್ಲ ರಾಜ್ಯಗಳು ಇವತ್ತಿನ 14 ರಾಜ್ಯಗಳಿದ್ದಾವೆ BJP ಕೈಯಲ್ಲಿ. ಅಲ್ಲಿ ಇದ್ದಂಥ ಪ್ರತಿಯೊಂದು ರಾಜ್ಯದ ಇದು ಏನಪ್ಪ ಸರ್ಕಾರಗಳೆಲ್ಲ ಮೋದಿಜಿ ಅವರು ಹೇಳಿದ ಕೇಳುವಂಥದ್ದು. ಯಾವ ಒಂದು ರಾಜ್ಯದ ಮುಖ್ಯಮಂತ್ರಿ ಇವ್ರಿಗೆ ವಿರೋಧವಾಗಿ ಮಾಡುವಂಥವ್ರು ಇದ್ದಾರೆ, ಏನೋ ವಿರೋಧ ಅಂದರೆ ತಮ್ಮ ಅಭಿಪ್ರಾಯ ಹೇಳುವಂಥವ್ರು ಇದ್ದಾರೆ, ಯಾವ ರಾಜ್ಯದ ನಾಯಕರು ಇಲ್ಲ. ಇವತ್ತಿನಂತೆ ಆದಂಥ 3 ಜನ ಇವತ್ತಿನ ರಾಜಸ್ಥಾನದ ಭಜನ್ ಲಾಲ್ ಶರ್ಮಾ ಅವರು, ಪಾಪ ಫಸ್ಟ್ ಟೈಮ್ ಆರಿಸುವಂಥವ್ರು ಇವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಕಟ್ಟರ್ ಹಿಂದೂವಾದಿ ಇದ್ದಾರೆ. ಇವರೆಲ್ಲರೂ ಇವತ್ತು ಆದಂಥ 3
ಏನಪ್ಪ ಅಂದ್ರೆ ಮುಖ್ಯಮಂತ್ರಿಗಳು ಮೂರು ಸಹಿತ ಕಟ್ಟರ್ ಹಿಂದೂವಾದಿಗಳು ಮತ್ತು ಹೊಸದಾಗಿ ಬಂದಂಥವರು ಮತ್ತು ಎಲ್ಲೂ ಹೆಸರು ಕೇಳದಂಥವ್ರು ಯಾರ್ಯಾರನ್ನೂ ರಾಜೀನಾಮೆ ಕೊಡೋಷ್ಟೆ ಶಿವರಾಜ್ ಸಿಂಗ್ ಚೌಹಾಣ್ರನ್ನಾಗಲಿ ಅಥವಾ ವಸುಂಧರ ರಾಜ ಅವ್ರನ್ನಾಗಲಿ ಒಂದು ಸ್ವಲ್ಪ ಬದುಕು ಸರಿಸಲವಾಗಿ ಏನೇನೋ ಮಾಡಿದ್ರು ಆದರೆ ಅವರಲ್ಲಿ ಯಾರನ್ನೂ ಮುಖ್ಯಮಂತ್ರಿ ಮಾಡಲಿಲ್ಲ. ಅಂದರೆ ಕೇವಲ ತಾವು ಹೇಳಿದಂಗೆ ಕೇಳುವಂಥ ಜನರನ್ನು ಆಯ್ಕೆ ಮಾಡಿಕೊಂಡ್ರು. ಎರಡನೇದಾಗಿ ಮೋಹನ್ ಯಾದವ್ ಅವ್ರನ್ನ ಮಧ್ಯಪ್ರದೇಶದಲ್ಲೇ ಇತ್ತು ನೋಡಿದ್ರೆ ಓ ಬಿ ಸಿ ಮಾಡಿದ್ವು ಅಂತ ಹೇಳಿದಂಗೆ ಆಯಿತು. ಜೊತೆಗೆ ಏನಿದ್ರು ರಿಮೋಟ್ ಕಂಟ್ರೋಲ್ ನಮ್ಮ ಮೋದಿಜಿ ಅವರು ಶಾ ತಮಗೆ ಹೇಳಿದಂಗೆ ಕೇಳುವಂಥ ವ್ಯಕ್ತಿಗಳನ್ನ ನಿರ್ಮಿಸಿಕೊಂಡ್ರು. ಅದೇ ಕಾಲಕ್ಕೆ ಛತ್ತೀಸ್ಗಢದಲ್ಲಿ ವಿಷ್ಣು ದೇವರಾಯ ಸಾಯ್ ವಿಷ್ಣು ದೇವ್ ಸಾಯ್ ಅನ್ನುವಂಥ ಅವರನ್ನು ಮಾಡಿದರು. ಬುಡಕಟ್ಟು ಜನಾಂಗಕ್ಕೆ ಸಂಬಂಧಿಸಿದಂಥವ್ರು ಅಲ್ಲೂ ಬುಡಕಟ್ಟರ ಜನರು ನಾವು ಹೆಚ್ಚಿದ್ದೀವಿ ಅಂತ ಹೇಳಿದಂಗೆ ಆಯಿತು. ಜೊತೆಗೆ ತಾವು ಹೇಳಿದಂಗೆ ಕೇಳುವಂಥ ವ್ಯಕ್ತಿ ಅಂತಂದಂಗೆ ಆಯಿತು. ಇವು ಮೂರು ಅಷ್ಟೇ ಅಲ್ಲ, ಹಿಂದಿನ ಈಗಾಗಲೇ ಇರುತ್ತಿರುವಂಥ ರಾಜ್ಯಗಳಲ್ಲೂ ಸಹಿತ ಮೋದಿಜಿಯವರ ಗುಣಗಾನ ಮಾಡುವಂಥ ಅವ್ರ ವಿರೋಧವಾಗಿ ಅಭಿಪ್ರಾಯ ವ್ಯಕ್ತಪಡಿಸಲಾರದಂತಹ ಮುಖ್ಯಮಂತ್ರಿಗಳಿದ್ದಾರೆ. ಒಂದು ಕಾಲ ಇದೇ ಬಿ ಜೆ ಪಿ ಅವರಾಗಿರ್ಬೋದು, ಜನಸಂಘದವರಾಗಿರ್ಬೋದು, ಸಮಾಜವಾದಿ ಪಕ್ಷಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇಂದಿರಾ ಗಾಂಧೀಜಿಯವ್ರನ್ನ ಒಂದು ಕಾಲ ಟೀಕಾ ಮಾಡ್ತಾಯಿದ್ರು. ಎಲ್ಲ ಡಿಕ್ಟೇಟರ್ ಇದ್ದಾರೆ, ತಮಗೆ ಬೇಕಾದಂಥ ಮುಖ್ಯಮಂತ್ರಿ ತರ್ತಾರೆ, ಲಕೋಟಿ ಒಳಗೆ ಅವ್ರ ಹೆಸರು ಕಳಿಸ್ತಾರೆ, ಅವ್ರನ್ನ ನೇಮಿಸೋಕೆ ಹೇಳ್ತಾರೆ ಅಂತ ಹೇಳ್ತಿದ್ರು. ಮತ್ತು ಇವತ್ತು ಏನಾಯಿತು? ಇವತ್ತು ಬಿ ಜೆ ಪಿ ಮತ್ತು ಮೋದಿಜಿಯವರು ಸಹಿತ ಬಿ ಜೆ ಪಿ ಅಂದರೆ ಮೋದಿಜಿ, ಮೋದಿ ಅಂದರೆ ಬಿ ಜೆ ಪಿ. ಇನ್ನು 2024ರಲ್ಲಿ ಆಯ್ಕೆ ಆದ್ರಂತೆ ಮುಗಿದು ಹೋಯಿತು. ಇಂಡಿಯಾ ಈಸ್ ಮೋದಿ, ಮೋದಿ ಈಸ್ ಇಂಡಿಯಾ. ಇವರು ಬದಲಾವಣೆ ಮತ್ತೊಮ್ಮೆ ಹೊಸ ಕ್ರಾಂತಿನ ಆಗಬೇಕಾಗ್ತದೆ ನಾವು, ವೈಚಾರಿಕ ಕ್ರಾಂತಿ ಆಗಬೇಕಾಗ್ತದೆ ನಾವು. ಅದು ಆಗೋದ್ರಲ್ಲಿ ಸುಲಭ ಇಲ್ಲ. ಯಾಕಪ್ಪ ಅಂದರೆ ಇವತ್ತೆಲ್ಲ ದೃಷ್ಟಿಕೋನಗಳಿಂದ ಇವತ್ತು ಬಿ ಜೆ ಪಿ ಜನಸಾಮಾನ್ಯರ ಮೈಂಡನ್ನು ಆಳ್ತಾ ಇತ್ತಂತ. ಒಂದನೇದಾಗಿ 370 ಮಾಡಿದರು, ಮೊದಲಿಂದ ಹವ್ಯಾ ಕ್ರೀಡೆ ಕ್ರಿಯೇಟ್ ಮಾಡ್ಬೋದು ಬಂದಿದ್ದರು. 370 ನಮಗೆ ಅಪಾಯಕಾರಿ, ನಮ್ಮ ದೇಶ ಒಡೆಯುವಂಥದ್ದು, ಕಾಶ್ಮೀರನ ಕಸುವಂಥದ್ದು ಮೊದಲಿಂದ ಇತ್ತದು. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವ್ರ ಕಾಲದಿಂದಲೂ ಇತ್ತು, ಜನಸಂಘದ ಕಾಲದಿಂದಲೂ ಇತ್ತು. ಜನಸಂಘ ಹುಟ್ಟುಕೊಂಡಿದ್ದು ಇದೇ ಕಾರಣಕ್ಕೆ 370 ಆಯಿತು. ರಾಮ ಮಂದಿರ ಅಲ್ಲೇ ನಿರ್ಮಾಣ ಮಾಡ್ತೀವಿ ಅಂತಿದ್ರು, ಅದು ಆಗಲಿಕ್ಕೆ. ಇನ್ನು ಅದೇ ಕಾಲಕ್ಕೆ ಕಾಮನ್ ಸಿವಿಲ್ ಕೋಡ್, ಅದು ಅವು ಸಾಹಿತ್ಯಗಳಿದ್ದಾರೆ. ಈ ಮೂರು ಮುಖ್ಯ ಅಜೆಂಡಾ ಅವರು, ಆ ಮೂರನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ದೇಶವನ್ನು ರಕ್ಷಿಸುವವರು ಇವರು, ಇವರು ಬಿಟ್ಟರೆ ಬೇರೆಯವರು ಯಾರು ಇಲ್ಲ ಅನ್ನುವಂಥ ವಾತಾವರಣವನ್ನು ಇವತ್ತು ರಾಷ್ಟ್ರ ತುಂಬ ಮಾಡಿದ್ದಾರೆ. ಈ ತಾವು ಹೇಳಿದಂಗೆ ಕೇಳುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ರು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ 14 ರಾಜ್ಯಗಳು. ಇವರು ಹೇಳಿದ ಇವ್ರು ಗೆರೆ ಹಾಕಿದ್ರು ದಾಟದಂಥವ್ರು, ಕರೆದಾಗ ಹೋಗಿ ನಿಲ್ಲುವಂಥವ್ರು ಒಂದು ವಾತಾವರಣ. ಅಂದರೆ ಸ್ಟೇಟ್ಗಳಿಗೆ ಎಲ್ಲಿ ಮಹತ್ವ ಇಲ್ಲ, ಸೆಂಟ್ರ್ ಏನು ಹೇಳ್ತದೆ ಅದು ಮಾಡೋದಷ್ಟೇ ಕೆಲಸ. ಅಲ್ಲಿ ಸೇವಕರಷ್ಟೇ ಅದರ ಸ್ವಂತ ನಿರ್ಧಾರಗಳನ್ನು ಮಾಡಿಕೊಂಡು ಆ ರಾಜ್ಯ ಸಲುವಾಗಿ ಆಗಿರಲಿ, ನಮ್ಮ ಜನ ಸಲುವಾಗಿ ಆಗಿ ಮಾಡುವಂಥದ್ದು ಏನಿಲ್ಲ. ಇಲ್ಲೇನು ಮಾಡೋದಿದ್ರು ಕೇಂದ್ರದಿಂದ ಆಗುವಂಥದ್ದು. ಇನ್ನು ಈ ರಾಜ್ಯಗಳ ಜೊತೆಗೆ ಎರಡನೇದಾಗಿ ಅವ್ರ ಕ್ಯಾಬಿನೆಟ್ ನೋಡಿರಿ. ಇವತ್ತು ಕ್ಯಾಬಿನೆಟ್ದಲ್ಲೂ ಯಾರು ಜನನಾಯಕರು ಇಲ್ಲ, ಒಂದಿಬ್ಬರು ಉಳಿದಿದ್ದರು. ರಾಜನಾಥ್ ಸಿಂಗ್ ಅವರು ಪೂರ್ತಿಯಾಗಿ ಸಬಾರ್ಡಿನೇಟ್ ಆಗಿ ಹೋಗಿಬಿಟ್ಟಿದ್ದಾರೆ. ಅವರಿಗೆ ಕರೆದಲ್ಲಿ ಹೋಗಿ ನಿಲ್ಲುವಂಥವ್ರು, ಮೋದಿಜಿಯವ್ರು ಗುಣಗಾನ ಮಾಡುವಂಥವ್ರು ಆಗಿಬಿಟ್ಟಿದ್ದಾರೆ. ಇವರು ದೊಡ್ಡ ನಾಯಕರಿದ್ದರು ಮೋದಿಜಿಯವರ ಕಾಲಕ್ಕಿಂತ ಹಿಂದಿನ, ನಮ್ಮ ವಾಜಪೇಯಿ ಕಾಲದಲ್ಲಿ ಮಿನಿಸ್ಟರ್ ಆಗಿದ್ದರು. ಇವರು ಇವತ್ತು ಆ ರೀತಿ ಆಗಿದ್ದಾರೆ. ಮುಂದೆ ಗಡ್ಕರಿ ಅವರು ಅತ್ಯಂತ ಕಠೋರ ಆರ್ ಎಸ್ ಎಸ್ ವಾದಿ, ಆರ್ ಎಸ್ ಎಸ್ ವ್ಯಕ್ತಿ, ಅವರು ಇವತ್ತು ಮೂರು ಗುಂಪಾಗಿದ್ದಾರೆ. ಈ 14 ರಾಜ್ಯಗಳು ಒಂದೇ ರಾಜ್ಯದ ಮುಖ್ಯಮಂತ್ರಿ ಸ್ವಲ್ಪ ಶಟರ್ ನಿಂತು ಹೇಳುವಂಥವ್ರು ಯಾರಪ್ಪ ಅಂದರೆ ಯೋಗಿ ನಮ್ಮ ಆದಿತ್ಯನಾಥ್ ಅವರು. ಅವ್ರ ಮೇಲೂ ಸಹಿತ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕಂಟ್ರೋಲ್ ಮಾಡ್ಕೋಬೇಕಂತ. ಆಗಿಲ್ಲ, ಆರ್ ಎಸ್ ಎಸ್ ಬ್ಯಾನಿಗೆ ನಿಂತು. ಆದರೆ ಆ ಆರ್ ಎಸ್ ಎಸ್ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ರ ಬೆನ್ನಿಗೆ, ಜೊತೆಗೆ ವಸುಂಧರ ನಮ್ಮ ಏನು ರಾಜ ಇದ್ದಾರೆ ಅವ್ರ ಬೆನ್ನಿಗೆ ನಿಲ್ಲಲಿಲ್ಲ. ಇವತ್ತು ಮೋದಿಜಿಯವ್ರ ಜಯ ಎನ್ನುವಂಥ ಪ್ರಸಂಗ ಬಂತು. ಯಾಕೆ ಹಿಂಗಾಯಿತು? ಆರ್ ಎಸ್ ಎಸ್ ಎಲ್ಲನೂ ಒಬ್ಬರಿಗೆ ಕೊಡುವಂಥ ಒಂದು ನಿರ್ಧಾರಕ್ಕೆ ಯಾಕೆ ಬಂತು ಅಂದಾಗ, ನಾಳೆ ಬರುತ್ತಿರುವಂಥ 2025ರಲ್ಲಿ ಏನಪ್ಪ ಅಂತಂದ್ರೆ 100 ವರ್ಷ ಆಗ್ತಾ ಇದ್ದಾವೆ ಆರ್ ಎಸ್ ಎಸ್ಗೆ. ಆ ಸಂದರ್ಭದಲ್ಲಿ ನಮ್ಮ ಸಿದ್ಧಾಂತದ ಒಂದು ಸರ್ಕಾರ ಇರಲಿ ಅನ್ನುವ ಒಂದು ನಿರ್ಧಾರ ಆಗಿರ್ಬೋದು. ಮತ್ತು ಮೋದಿಯಷ್ಟು ಎತ್ತರದ ನಾಯಕರು ಇಲ್ಲ ಯಾವ ಆರ್ಗನೈಸರ್. ನೀವು ಪ್ರತಿಯೊಂದು ರಾಜ್ಯದ ಅಲ್ಲಿಯ ನಾಯಕರನ್ನ ಎತ್ತರಿ ಅವ್ರ ಮುಂದೆ ನೀವು ಇಲೆಕ್ಷನ್ ಮಾಡ್ರಿ ಅಂತ ಇತ್ತು. ಇವತ್ತು ಅದು ಮೌನ ಆಗಿಬಿಟ್ಟದೆ. ಇವತ್ತು ಅದು ಹೇಳಿ ತಪ್ಪು ಮಾಡಿದೇನೋ ಅನ್ನುವಂಥದ್ದು. ಯಾಕಂದರೆ ಈಗ ಎಲ್ಲ ಕಡೆ ಮೋದಿಯವರ ಆಯ್ಕೆ ಹೆಚ್ಚು ಕಡಿಮೆ ಮೋದಿಯವ್ರ ಮುಂದಿನ ಆಯ್ಕೆ ಮಾಡಿದ್ದಂತೆ ಎಲ್ಲರೂ ಒಪ್ಪಿಕೊಳ್ತಾ ಇದ್ದಾರೆ. ಇವತ್ತು ಶಿವರಾಜ್ ಸಿಂಗ್ ಅಂತ ಬಲಿಷ್ಠ ಒಬ್ಬ ರಾಜಕಾರಣ ಸಹಿತ ಪಾಪ ಪೂರ್ತಿಯಾಗಿ ಸರೆಂಡರ್ ಆಗಿಬಿಟ್ಟಿದ್ದಾರೆ. ಅದು ಅವ್ರನ್ನ ಕೇಳಿದ್ರೆ, ನೋಡ್ರಿ ನೀವೇನಾದರೂ ಸೆಂಟ್ರಲ್ಗೆ ಹೋಗ್ತೀರೇನು ಅಂದರೆ
ನಾನು ಮರಣ ಹೊಂದಿರೋ ಸೆಂಟ್ರಲ್ ನಾನು ಹೋಗಿ ಅಧಿಕಾರ ಹಿಡಿಯೋದಿಲ್ಲ, ನಾನು ಅಧಿಕಾರಕ್ಕೆ ಮಾಡಿದವರು ನೋಡ್ಕೊಂಡ್ರಿ ನೋವನ್ನು ಮಾಡ್ಕೊಳ್ತಾ ಇದ್ದಾರ. ವಸುಂಧರಾ ರಾಜೇ ಅವ್ರ ಮುಖವನ್ನು ನೋಡುವಾಗಿಲ್ಲ, ಎಷ್ಟು ಸಪ್ಪಗಾಯಿತು ಅವ್ರ ಮುಖ ಅಂತಂದ್ರೆ. ಈಗ ಪ್ರತಿಯೊಬ್ಬ ನಾಯಕನ ಕುಲ್ಲ ಮಾಡ್ತಾ ಇದ್ದಾರೆ. ನಂಗೆ ಸೆಂಟ್ರಲ್ದಲ್ಲೂ ಮಿನಿಸ್ಟರ್ಸ್ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ ಯಾರು ಹಂಚುತ್ತಾರೆ. ವಿದೇಶಾಂಗ ಅತ್ಯಂತ ಇಂಪಾರ್ಟೆಂಟ್ ಅದು. ಅಲ್ಲಿ ಯಾರು ಇದ್ದಾರಪ್ಪ? ಜಯಶಂಕರ್ ಅವರು. ಅವರು ಅಧಿಕಾರ ಸೇವಾರ್ಗದಿಂದ ಬಂದಂಥವ್ರು. ಇವತ್ತು ವಿದೇಶಾಂಗ ನೀತಿಯನ್ನು ನಡೆಸ್ತಾ ಇದ್ದಾರೆ. ಅವ್ರು ಪ್ರಶ್ನೆ ಮಾಡುವಾಗಿಲ್ಲ, ಯಾಕಂದರೆ ಮೋದಿಜಿಯವರ ಒಂದು ಕೃಪಾಕಟಾಕ್ಷದ ಬಂದಂಥವ್ರು. ಇನ್ನು ಅದೇ ಕಾಲಕ್ಕೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಸೀತಾರಾಮನ್ ಅವ್ರ ಮೇಡಮ್ ಅವರು, ಅವರು ಸಹಿತ ರಾಜ್ಯಸಭಾದಿಂದ ಆಯ್ಕೆ ಆದಂಥವ್ರು, ಜನರಿಂದ ಆಯ್ಕೆ ಆದಂಥವ್ರು ಅಲ್ಲ. ಅವರು ಅವ್ರು ಹೇಳಿದಂಗೆ ಅಂದರೆ ನಮ್ಮ ಮೋದಿಜಿಯವ್ರು ಹೇಳಿದಂಗೆ ಕೇಳುವಂಥವ್ರು. ಇನ್ನು ಮತ್ತೆ ಯಾರು ಉಳಿದ್ರೆ ಬಂತ? ರೈಲ್ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್. ಇವರು ಒಳ್ಳೆಯ ಬುದ್ಧಿವಂತರು, ಎಲ್ಲರೂ ವೆಲ್ ಎಜುಕೇಟೆಡ್, ಆದರೂ ಮೋದಿಜಿಯವರು ಹಾಕಿದ ಗೆರೆಯನ್ನು ದಾಟದಂಥವರು. ಮುಂದೆ ನಗರ ಮತ್ತು ವಿಕಾಸದಾಗಿರ್ಬೋದು, ಪೆಟ್ರೋಲ್ ಮಿನಿಸ್ಟರ್ ಆಗಿರ್ಬೋದು, ನಮ್ಮ ಹರ್ದೀಪ್ ಸಿಂಗ್ ಪುರಿ, ಹರ್ದೀಪ್ ಸಿಂಗ್ ಪುರಿ ಅವರು ಸಹಿತ ಇವರು ಯಾವ ರೀತಿಯಾಗಿ ಹೇಳ್ತಾರೆ ನಮ್ಮ ಮೋದಿಜಿಯವರು, ಅದೇ ರೀತಿ ಹೋಗುವಂಥವ್ರು. ಮುಂದೆ ಅದೇ ರೀತಿ ಕಮರ್ಷಿಯಲ್ ಮಿನಿಸ್ಟರ್ ಆಗಿರ್ಬೋದು, ಟೆಕ್ಸ್ಟೈಲ್ ಮಿನಿಸ್ಟರ್ ಆಗಿರ್ಬೋದು, ಪಿಯೂಷ್ ಗೋಯಲ್ ಅವರ, ಅವರು ಅದೇ ಕಾಲ ಶಿಕ್ಷಣ ಮತ್ತು ಹಿಂದುಳಿದ ಒಂದು ನಾಲ್ಕೈದು ಖಾತೆಗಳಿದ್ದಾವೆ. ಧರ್ಮೇಂದ್ರ ಪ್ರಧಾನರಾಗಿರ್ಬೋದು, ಇವರೆಲ್ಲರೂ ಇವಕ್ಕೆ ಇನ್ನೂ ಅನೇಕರು ಯಾರನ್ನು ತೊಗೊಂಡ್ರೆ ಹೆಚ್ಚು ಕಡಿಮೆ ಎಲ್ಲ ರಾಜ್ಯಸಭಾ ಸದಸ್ಯರು ಅಥವಾ ನೌಕರಶಾಹಿಯಿಂದ ಬಂದಂಥವ್ರು, ಇವರು ಸಹಿತ ಇವತ್ತು ಮೋದಿಜಿಯವರು ಹಾಕಿದ ಗೆರೆಯಲ್ಲಿ ದಾಟುವಂಥ ಪರಿಸ್ಥಿತಿ ಅದಂತ. ಅಂದರೆ ಒಟ್ಟಾರೆಯಾಗಿ ಎಲ್ಲನೂ ಇಡೀ ವ್ಯವಸ್ಥೆ ಮೋದಿಜಿಯವರು ಹೇಳಿದಂಗೆ ಕುಣಿಯುವಂಥದ್ದು. ಇನ್ನು ಹೋಗಲಿ, ಸ್ವಾಯತ್ತ ಸಂಸ್ಥೆಗಳನ್ನು ನಾವು ಕರಿತಾ ಇದ್ವಿ ಇಲ್ಲಿವರೆಗೆ, ನಿಮಗೆ ಗೊತ್ತದೆ. ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ED ಆಗಿರ್ಬೋದು, ಎನ್ಫೋರ್ಸ್ಮೆಂಟ್ ಬೋರ್ಡ್ ಅಥವಾ ಖಾತೆ ಆಗಿರ್ಬೋದು, ED ಆಗಿರ್ಬೋದು, ಜೊತೆಗೆ CBI ಆಗಿರ್ಬೋದು, ನೀವು ಯಾವಪ್ಪ ಇವತ್ತು ಈ ಒಂದು ಸ್ವಂತ ಐಟಮ್ ಡಿಸಿಷನ್ ತೊಗೊಳ್ಳೋಂಥ ಹಂತಗದವ. ಅದರಲ್ಲೂ ಈಗ ಚರ್ಚೆಗೆ ಬಂದದೆ, ರಾಜ್ಯಸಭಾದಲ್ಲಿ ಪಾಸ್ ಆಗುವಂಥಕ್ಕೆ ಬಂದದೆ. ಏನು ಈ ಒಂದು ಎಲೆಕ್ಷನ್ ಕಮಿಷನ್ ಬಂದಾಗ ಎಲ್ಲನ ಅವರೇ ಮೂರರಲ್ಲಿ ನ್ಯಾಯಾಂಗದ ಹೆಡ್ಡನ್ನು ಹಾಕಬೇಕು, ಸಿಜಿಯನ್ನು ಹಾಕಬೇಕು ಅಂತ ತಯಾರಿಸಿಕೊಂಡೆ. ಸುಪ್ರೀಂ ಕೋರ್ಟ್ ಅದ್ರ ಬದಿಗೆ ತಳ್ಳಿ ಹಾಕಿ ಕಾನೂನು ಮಾಡಿ ಅವನು ತೆಗೆದುಹಾಕುವ ಅಂತ ಮನಸ್ಸು ಮಾಡಿದ್ದು. ಇವೆಲ್ಲ ನೋಡಿದಾಗ ಎಲ್ಲದೆ ಇಲ್ಲ ಡೆಮೋಕ್ರಸಿ. ಯಾವ ಸಂಘ ಸಂಸ್ಥೆಗಳು ಸಹಿತ ಇವತ್ತು ಅವ್ರು ಹೇಳಿದ ಕೇಳೋ ಸತಿ ಹೇಳಿಲ್ಲ, ಅವ್ರು ಹೇಳಿದಾಗ ಕೇಳ್ಕೊಂಡು ಹೋಗುವಂಥ ತನ್ನ ಸ್ವಂತ ವ್ಯಕ್ತಿಯನ್ನು ತೋರಿಸುವಂಥದ್ದಿಲ್ಲ. ಹೀಗಾಗಿ ಏನಪ್ಪ ಅಂತಂದರೆ ಇವತ್ತು ಮೋದಿಜಿಯವರು ಅನಭಿಷಿಕ್ತ ದೊರೆ ಇಂಡಿಯಾ ಅನ್ನೋದು ನಾವು ಹೇಳಬೇಕಾಗಿದೆ. ಇನ್ನು IT ಅವರ ಕೇಳುವಂಥವ್ರು ಇಲ್ಲ ಇಲ್ಲ, ಯಾವುದು ಕೇಳಿದರೂ ಇವತ್ತು ಇವನ್ ನ್ಯಾಯಾಂಗದ ಬಗ್ಗೆ ಸರ್. ನ್ಯಾಯಾಂಗ ಸ್ವತಃ ದೆಹಲಿಗೆ ಅವರು ಆರಿಸಿ ಬಂದಂತಹ ಏನಪ್ಪ ಅಂತಂದರೆ ಒಂದು ಇದಕ್ಕೆ ಏನಪ್ಪ ಅಂತಂದರೆ ಆಯ್ಕೆ ಆಗಿ ಬಂದಂಥ ಅಲ್ಲಿ ಬಾಡಿಗೆ ಕಿಮ್ಮತ್ತಿಲ್ದಂಗೆ ಮಾಡಿ ಅಲ್ಲಿಯೂ ಸಹಿತ ಸೆಂಟ್ರಲಿಂದ ಬರ್ತಿರುವಂಥ ಇವರಿರ್ತಾರೆ ಅಧಿಕಾರ ಶಾಹಿಯವ್ರಿಗೆ, ಅವ್ರು ಇದಕ್ಕೆ ಕೇಳ್ಕೊಳ್ಳೋ ಅಂತ ಒಂದು ನಿರ್ಧಾರ ಮಾಡಿ ಹೋಗ್ಬಿಟ್ಟಿರೋ. ಇವೆಲ್ಲ ನೋಡಿದಾಗ ಮುಂಬರುವ ದಿನಗಳಲ್ಲಿ ಸ್ಟೇಟ್ಗಳಿಗೂ ಮೋದಿಜಿ, ಕೇಂದ್ರಕ್ಕೂ ಮೋದಿಜಿ, ಯಾವ ತುಳಿತವ್ರು ಎಲ್ಲನೂ ಹೋಗ, ಎಲೆಕ್ಷನ್ ಕಮಿಷನ್ ಮೋದಿಜಿ, ನ್ಯಾಯಾಂಗ ಮೋದಿಜಿ, ED ಮೋದಿಜಿ, CBI ಮೋದಿಜಿ, ಎಲ್ಲ ಕೇಂದ್ರಗಳು ಮೋದಿಜಿ ಮೋದಿ ಮೋದಿ. ಇದೇನು ಮುಂಬರುವ ದಿನದಲ್ಲೇ ಈ ಒಂದು ಇಡೀ ದೇಶದ ಒಂದು ವ್ಯವಸ್ಥೆ ಮಾಡ್ಕೊಂಬಂದಿದ್ದ ನಮ್ಮ ಹಿರಿಯರು ಅದೆಲ್ಲೇ ಹೊರಟು ಹೋಗ್ತದೆ ಅಂತ ಫೆಡರಲ್ ಸಿಸ್ಟಮ್ ಇವತ್ತು ಹೊರತು ಬಿಡೋ ಕಾರಣಕ್ಕೆ ಆಗ್ತದೆ. ಅದಕ್ಕಾಗಿ ಇವತ್ತು ಏನಾಗಬಹುದು ಮುಂದಿನ ಭವಿಷ್ಯ ಅನ್ನೋದು ಇಲ್ಲಿ ಕಾಣಲಿಕ್ಕತ್ತದೆ. ಈಗ ಇದಕ್ಕೊಂದು ಪರಿಹಾರ ಆಗಬೇಕಾಗಿತ್ತು ಅಂದರೆ ಇರೋದೊಂದು ಹಾದಿ ಏನಪ್ಪ ಅಂತಂದ್ರೆ ಇಂಡಿಯಾ ಇದರ ವರ್ಕ್ ಭಾಳ ಅದ ರೀ. ಈಗೇನು ಸಂಘಟನೆ ಇದೆ ವಿರೋಧ ಪಕ್ಷದ್ದು, ಇದು ಕೆಲಸ ಭಾಳ ಅದ. ಈ ಒಂದು ವಿರೋಧ ಪಕ್ಷ ಇವತ್ತೆಲ್ಲ ಗ್ಯಾರಂಟಿಗಳನ್ನು ತೊಗೊಂಡು ಹೊರಟಂಥ ಮೋದಿಜಿಯವ್ರಿಗೆ ಯಾವ ರೀತಿಯಾಗಿ ಮುಂಬರು 2024 ಟಕ್ಕರ್ ಕೊಡ್ತದೆ ಅನ್ನೋದು ಎಲ್ಲರೂ ಕಾದುಕೊಳ್ಳುವಂಥದ್ದೇ. ಯಾಕಂದರೆ ಈಗ ಏನೂ ಉಳಿದಿಲ್ಲ. ಗ್ಯಾರಂಟಿ ಕೇಜ್ರಿವಾಲ್ ತಂದರು, ಆಮೇಲೆ ಕಾಂಗ್ರೆಸ್ಗೆ ತೊಗೊಳಕ್ಕೆ ಪ್ರಯತ್ನ ಮಾಡಿದರು, ಇವತ್ತು ಅದು ತಮ್ಮ ಮಾಡ್ಕೊಂಬಿಟ್ರು ಮೋದಿಜಿಯವರು. ಯಾಕೆ ಅದೊಂದು ಹಾದಿತ್ತು ದೆಹಲಿಯಲ್ಲೇ, ಅದೇ ಒಂದು ಗ್ಯಾರಂಟಿಯಿಂದ ಕೇಜ್ರಿವಾಲ್ರು ಇವ್ರನ್ನ ಸೋಲಿಸಿದ್ರು. ಕರ್ನಾಟಕದಲ್ಲೂ ಅದಾಗಿತ್ತು. ಇವತ್ತು ಗ್ಯಾರಂಟಿ ನಮ್ಮದಪ್ಪ ಅಂತ ಹೇಳಿದರು. ನೋಡ್ರಿ, ಅನ್ನ ಗ್ಯಾರಂಟಿ ಕೊಡ್ತೀವಿ, ಅನ್ನ ಬಾಕಿ ಇತ್ತು, ಮತ್ತೆ ಗ್ಯಾರಂಟಿ, ಯಾವ ಬೇಕಾದ್ರೆ ನೌಕರಿ ಗ್ಯಾರಂಟಿ ಕೊಡ್ತೀವಿ, ಎಲ್ಲ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಘೋಷಣೆ ಮಾಡ್ತಾ ಇದ್ದಾರೆ. ಅವ್ರು ಸಿಗ್ತಾ ಇಲ್ಲ ಗೊತ್ತಿಲ್ಲ, ಅವ್ರು ರಾಜ್ಯದಲ್ಲಿ ಇಲ್ಲಿವರೆಗೆ ಎಷ್ಟು ಸಿಕ್ಕದ್ರು ಅನ್ನೋದೆಲ್ಲ ಲೆಕ್ಕ ನೋಡಿದಾಗ ಇಲ್ಲಿವರೆಗೆ ಘೋಷಣೆ ಮಾಡಿದಂಥ ಯಾವ ಕಾರ್ಯಕ್ರಮ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿ ಆಗಿಲ್ಲ. ಆದರೂ ಇವತ್ತು ಗ್ಯಾರಂಟಿಗಳನ್ನು ಜನ ಮೋದಿಜಿಯವ್ರ ಮೇಲೆ ವಿಶ್ವಾಸ ಇಟ್ಟ ಇನ್ನುಳಿದ್ರ ಮೇಲೆ ಇಡ್ತಾ ಇಲ್ಲ. ಹೀಗಾಗಿ ಇದಕ್ಕೆಲ್ಲ ಟಕ್ಕರ್ ಕೊಡುವಂಥ ಇಂಡಿಯಾ ಘಟಬಂಧನ್ ಅದಲ್ಲ ಒಂದು ಸಂಘಟನೆ, ಅದು
ಈ ಸಂಘಟನೆ ಯಾವ ರೀತಿಯಾಗಿ ಈ ಮೋದಿಜಿಯವ್ರನ್ನ ಎದುರಿಸಲ್ಲ ಅನ್ನೋದು ಎಲ್ಲರ ಮುಂದಿರುವಂಥ ಕುತೂಹಲ. ಈಗಾಗಲೇ ಮೋದಿಜಿಯವ್ರನ್ನ ಗೆದ್ದಿದ್ದೀನಿ, 2024 ನಂಬದ ಅನ್ನು ತಿಳಿದ ಹೊರಟಿದ್ದಾರೆ. ಇದನ್ನು ಇದಕ್ಕೆ ಆರ್ ಎಸ್ ಸಹಿತ ಮುದ್ರೆ ಒತ್ತಿಬಿಟ್ಟದ. ಹೌದು, ಪವರ್ ಅವ್ರು ಬಿಟ್ಟು ಬೇರೆದವ್ರು ಯಾರೆಲ್ಲ ಅಂತೀರ, ಅವ್ರಿಗೂ ಒಂದು ಬಲಪಂಥೀಯ ಸಿದ್ಧಾಂತದ ಗೌರ್ಮೆಂಟ್ ಬೇಕಾಗಿದೆ. ಯಾರಾದರೂ ಡಿಕ್ಟೇಟರ್ ಆದರೂ ಆಗಲಿ, ಯಾಕಂದ್ರೆ ಮೂರ್ತ ನಾವು ನೋಡಿದ್ದೀವಿ ಈಗಾಗಲಿಂದ ನಮ್ಮ ಈ ವಾಜಪೇಯಿ ಮತ್ತು ಅವರ ಸಂಘಟನೆಗಳ ಸಮಯದಲ್ಲಿ ಏನಪ್ಪ ಅಂದರೆ ಅದರಲ್ಲೂ ವಿಶೇಷವಾಗಿ ಅಡ್ವಾಣಿಯವರು ಒಂದು ಅಧ್ಯಕ್ಷೀಯ ಪದ್ಧತಿ ಬಗ್ಗೆ ಪ್ರಿಪೇರ್ ಮಾಡಿದರು, ಆವತ್ತೆಲ್ಲರೂ ಟೀಕೆ ಮಾಡಿದರು. ಈಗ ನಿಧಾನಕ್ಕೆ ಅದು ಹೇಳದೆ ಇದ್ರು ಸಹಿತ ಅಧ್ಯಕ್ಷೀಯ ಪದ್ಧತಿ ಕಡೆಗೆ ಈಗ ಹೋಗುವುದನ್ನು ನೋಡಿದಾಗ ಇವತ್ತು ಅದಕ್ಕೆ ಇರುವಂಥ ಒಂದೇ ಒಂದು ಕೊನೆಯ ಅಸ್ತ್ರ ಇಂಡಿಯಾ ವಿರೋಧ ಪಕ್ಷಗಳು. ಇದನ್ನು ಯಾವ ರೀತಿ ತಡಿತಾರೋ ನೋಡಬೇಕಾಗಿದೆ. ತಡಿತಾರೋ ಅವರು ಸೋತು ಹೋಗ್ತಾರೋ ನೋಡಬೇಕಾಗಿದೆ. ಇದಕ್ಕೆಲ್ಲ ಒಕ್ಕಟ್ಟು ಬೇಕು, ಅವರಲ್ಲೇ ಒಕ್ಕಟ್ಟು ಇರ್ತದನ್ನ ಮೋದಿಜಿ ಅವ್ರನ್ನ ಸೋಲಿಸೋ ಸಲುವಾಗಿ ಆದರು ಅವ್ರನ್ನ ನಾವೆಲ್ಲ ಕಾದು ನೋಡೋಣ ಅಂತ ಹೇಳ್ತಾ ಮೋದಿ ಇವತ್ತು ಇಂಡಿಯಾದ ಎಲ್ಲ ಕ್ಷೇತ್ರಗಳಲ್ಲಿ ಮಯವಾಗಿ ಬಿಟ್ಟಿದ್ದಾರೆ. ಹಾಗಾಗಿ ಮೋದಿ ಮಯ ಇಂಡಿಯಾ ರಾಜ್ಯಗಳಲ್ಲಿರ್ಬೋದು, ಕೇಂದ್ರದಲ್ಲಿರ್ಬೋದು, ಇದೆಲ್ಲ ಏನು ಅನಿಸ್ತದೆ ನಿಮಗೆ ನೋಡುಗರು? ಇದು ನ್ಯೂಸ್ ಚಿಂತನೆ ಮಾಡುವಂಥ ವಿಷಯ. ಈ ದೇಶಕ್ಕೆ ಡಿಕ್ಟೇಟರ್ ಆಗೋದು ಬೇಕಾ, ಅಧ್ಯಕ್ಷೀಯ ಪದ್ಧತಿ ಬೇಕಾ ಅನ್ನುವಂಥ ಪ್ರಶ್ನೆ ಸಹಿತ ಇವತ್ತು ಹೊಡ್ತಾ ಇದೆ. ಅದಕ್ಕಾಗಿ ನಾವು ನೀವೆಲ್ಲ ಚಿಂತನೆ ಮಾಡಬೇಕಾಗಿದೆ. ದೇಶ ನಮ್ಮ ಹಿರಿಯರು ಗಾಂಧಿ ಅಂಬೇಡ್ಕರ್ ಇನ್ನುಳಿದ ಮಹಾನ್ ವ್ಯಕ್ತಿಗಳು ಕಟ್ಟಿಕೊಟ್ಟಂಥ ದೇಶ ಪ್ರಜಾಪ್ರಭುತ್ವವಾದಿಯಾಗಿ ಉಳಿತದನ ಅನ್ನೂ ಸಹಿತ ನಾವು ವಿಚಾರ ಮಾಡಬೇಕಾಗ್ಯದ. ಇನ್ನೂ ಮತ್ತಷ್ಟು ಮತ್ತೆ ಮುಂಬರು ದಿನ ಚರ್ಚೆ ಮಾಡು, ನಿಮ್ಮ ಅಭಿಪ್ರಾಯ ಹೇಳ್ತಾ ಇರಿ, ತಿಳಿಸ್ತಾ ಇರಿ, ಜೊತೆ ಚರ್ಚೆ ಮಾಡ್ತಾ ಇರಿ, ಕಾಮೆಂಟ್ ಮಾಡ್ತಾ ಇರಿ. ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮರಿಬೇಡ ಅಂತ ಹೇಳ್ತಾ ಹೇ ಸೀತಾರಾಮ್ ಸತ್ಯದ ಕೈಗರಣಿ ಎಂದು ಮತ್ತೊಮ್ಮೆ ಹೇಳುತ್ತಾ ವಂದಿಸುತ್ತಿರುವ ನಿಮ್ಮವ MI ಜ್ಯೋತಾವರ್.